ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪಾಠ 16, ಕನ್ನಡವನ್ನು ಕಟ್ಟುವ ಕೆಲಸ. ಡಾಕ್ಟರ್ ಹಾಮಾನಾಯಕ ಅವರ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಈ ಲೇಖನ ಅವರು ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಪದವಿಯಿಂದ ಮಾಡಿದ ಭಾಷಣದ ಸಂಗ್ರಹದ ರೂಪವಾಗಿದ್ದು 5 ಭಾಗಗಳಲ್ಲಿ ಇದನ್ನು ಸಂಕಲಿಸಲಾಗಿದೆ. ಆರಂಭದಲ್ಲಿ ಲೇಖಕರು ತನ್ನ ಕನ್ನಡ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಕನ್ನಡ ಅವರ ಮೊದಲ ಪ್ರೀತಿ, ಅದು ಅವರಿಗೆ ಎಳವೆಯಿಂದಲೇ ಬಂದುದು. ಅವರ ಕನ್ನಡದ ಪ್ರೀತಿ ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಕವಿತೆಗಳಿಂದ, ಬಿ ಎಂ ಶ್ರೀ, ಮುದವೀಡು, ಆಲೂರರ ಮಾತುಗಳಿಂದ, ಎಂ ಆರ್ ಕೃಷ್ಣಶಾಸ್ತ್ರಿ, ಆನಕ್ರು ವಿಚಾರಗಳಿಂದ ರೂಪುಗೊಂಡು ಗಾಂಧಿ, ವಿನೋಬಾರ ಚಿಂತನೆಗಳಿಂದ ಹರಳುಗೊಂಡಿತ್ತಂತೆ. ಹೈಸ್ಕೂಲು ವಿದ್ಯಾರ್ಥಿಯಾಗಿದ್ದಾಗ ಎ.ಆರ್. ಕೃಷ್ಣಶಾಸ್ತ್ರಿಗಳ ಹೈದರಾಬಾದ್ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣವನ್ನು ಓದಿ ಕನ್ನಡದ ಕಾರಣಕ್ಕಾಗಿ ಲೇಖಕರು ತಮ್ಮನ್ನು ಮುಡಿಪಾಗಿರಿಸಿಕೊಂಡರು. ಶಾಸ್ತ್ರಿಗಳ ಭಾಷಣದಲ್ಲಿ ಹೇಳಿದ ಮಾತುಗಳು ಲೇಖಕರಿಗೆ ಕನ್ನಡದ ಸ್ಥಿತಿಯನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಟ್ಟಿತು. ಎರಡನೆಯ ಭಾಗದಲ್ಲಿ ಲೇಖಕರು ಹಿಂದಿ, ಇಂಗ್ಲಿಷ್ಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿರುವುದರ ಬಗ್ಗೆ ಗಮನ ಸೆಳೆದಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜಸ್ಥಾನದಲ್ಲಿರಬೇಕು, ಉಳಿದೆಲ್ಲ ಭಾಷೆಗಳು ಸೇವಕ ಸ್ಥಾನದಲ್ಲಿರಬೇಕು, ಹಿಂದಿಯೇತರ ರಾಜ್ಯದಲ್ಲಿ ಕೇಂದ್ರಾಡಳಿತ ಸಂಸ್ಥೆಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿದ್ದರೆ ದ್ವೀಪಗಳಾಗುತ್ತವೆ, ವಿಮಾನ ನಿಲ್ದಾಣದಲ್ಲಿ ಕನ್ನಡದ ಬರವಣಿಗೆಗಳು ಕಾಣದಿರುವ ಬಗ್ಗೆ ವಿಮಾನದೊಳಗೆ ಮತ್ತು ನಿಲ್ದಾಣದಲ್ಲಿ ನೀಡುವ ಸೂಚನೆಗಳು ಕನ್ನಡದಲ್ಲಿರದಿರುವುದರ ಬಗ್ಗೆ ಲೇಖಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಕಚೇರಿಗಳು ಇರುವ ರಾಜ್ಯದ ಭಾಷೆಯನ್ನು ಜನರೊಂದಿಗೆ ಬಳಸುವುದು ಕೇಂದ್ರ ರಾಜ್ಯಗಳ ಸಂಬಂಧದ ವಿಚಾರದಲ್ಲಿ ಬಹುಮುಖ್ಯವೆಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ರೈಲ್ವೆ, ಅಂಚೆ ಮತ್ತು ತಂತಿ, ಲೈಫ್ ಇನ್ಶೂರೆನ್ಸ್ನಂತಹ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ವಿಚಾರದಲ್ಲಿ ಮಲತಾಯಿ ಧೋರಣೆ ಬೆಳೆಸಿಕೊಂಡಿರುವುದನ್ನು ಲೇಖಕರು ಆಕ್ಷೇಪಿಸಿದ್ದಾರೆ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಯ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ದೂರ ಉಳಿಯುತ್ತದೆಂದು ಎಚ್ಚರಿಸುವ ಹಾಮಾನಾಯಕರು, ಈ ಕಚೇರಿಗಳಲ್ಲಿ ತ್ರಿಭಾಷಾ ಸೂತ್ರ ಬಳಕೆಯಾಗಬೇಕಾದರೆ ಎಲ್ಲ ಸೂಚನೆಗಳು, ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕೆಂದಿದ್ದಾರೆ. ಮೂರನೆಯ ಭಾಗದಲ್ಲಿ ಲೇಖಕರು ಕಲಿಕೆಯ ಭಾಷಾ ಮಾಧ್ಯಮ ಯಾವುದಿರಬೇಕೆಂಬುದನ್ನು ಚರ್ಚಿಸಿದ್ದಾರೆ. ಎಲ್ಲ ಭಾಷೆಗಳು ನಮಗೆ ಬೇಕೆಂಬುದು ಸರಿಯಾದರೂ ಒಂದು ಹಂತದವರೆಗೆ ಮಾತೃಭಾಷೆಯಲ್ಲಿ ಕಲಿತು ಆ ಹಂತ ದಾಟಿದ ಮೇಲೆ ಬೇಕಾದ ಭಾಷೆಯಲ್ಲಿ ಕಲಿಯುವ ಅವಕಾಶವಿರಬೇಕೆಂದಿದ್ದಾರೆ. ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯುವಂತಾಗುವ ಶಿಕ್ಷಣ ಕ್ರಮವಿರಬೇಕು ಎಂಬುದು ಹಾಮಾನಾಯಕರ ಅಭಿಪ್ರಾಯ. ಪ್ರದೇಶ ಭಾಷೆಯ ಕಲಿಕೆಯು ಮಾತೃಭಾಷೆ ಕಲಿಕೆಯ ವಿರೋಧಿಯಲ್ಲ, ಇವೆರಡೂ ಪೂರಕವಾದವೆಂಬುದು ಅವರ ನಿಲುವು. ಇಂಗ್ಲಿಷ್ ಹೊರ ಪ್ರಪಂಚವನ್ನು ನೋಡಲು ನಮಗೆ ಬೇಕು, ಆದರೆ ಅದನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವುದು ತಪ್ಪೆಂದು ವಾದಿಸುವ ಲೇಖಕರು ಇಂಗ್ಲಿಷ್ ಇಂದು ಸಾರ್ಥಕ ಕಲಿಕೆಯ ಭಾಷೆಯಾಗದೆ ಪ್ರತಿಷ್ಠೆಯ ಸಂಕೇತವಾಗಿರುವುದನ್ನು ವಿವರಿಸಿ ಕಾನ್ವೆಂಟಿನ ಇಂಗ್ಲಿಷ್ ಶಿಕ್ಷಣ ನಮ್ಮ ಮಕ್ಕಳಲ್ಲಿ ಕೃತಕ ವ್ಯಕ್ತಿತ್ವವನ್ನು ಬೆಳೆಸುತ್ತಿದೆ ಎಂದು ವಿಷಾದಿಸಿದ್ದಾರೆ. ಇಂಗ್ಲಿಷನ್ನು ಭಾಷೆಯಾಗಿ ಕಲಿಸಿ ಉಳಿದ ವಿಷಯಗಳನ್ನು ಮಾತೃಭಾಷೆಯಲ್ಲೇ ಕಲಿಯಬೇಕೆಂಬುದು ಹಾಮಾನಾಯಕ್ ಅವರ ಅಭಿಪ್ರಾಯವಾಗಿದೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಿ.ಎನ್.ಆರ್. ರಾವ್ ಅವರ ಉದಾಹರಣೆಯನ್ನು ಲೇಖಕರು ನೀಡಿದ್ದಾರೆ. ಅಲ್ಲದೆ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಓದಿಸಲು ಖಾಸಗಿ ಶಾಲೆಗಳತ್ತ ಹೊರಳುವುದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ ಎಂದಿರುವ ಲೇಖಕರು, ಕುಸಿದು ಬೀಳುತ್ತಿರುವ ಕಟ್ಟಡಗಳು, ದೊಡ್ಡಿಯಂತಹ ತರಗತಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು,
ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರದ ವಾಸನೆಯಿಂದ ಕೂಡಿರುವ ಸರ್ಕಾರಿ ಶಾಲೆಗಳತ್ತ ತಿರುಗಿ ನೋಡದೆ ಪೋಷಕರು ಖಾಸಗಿ ಶಾಲೆಗಳಿಗೆ ಹೋಗುತ್ತಿರುವುದು ನ್ಯಾಯವಾಗಿಯೇ ಇದೆ ಎಂದು ಸರ್ಕಾರವನ್ನು ಕುಟುಕಿದ್ದಾರೆ. ಈ ಸ್ಥಿತಿ ಉತ್ತಮಗೊಳ್ಳುವವರೆಗೂ ಕನ್ನಡ ಆಕರ್ಷಕವೆನಿಸುವುದಿಲ್ಲ. ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಕ್ರಮವು ಮಕ್ಕಳನ್ನು ಕುಂಡದ ಗಿಡಗಳನ್ನಾಗಿಸುತ್ತದೆಂದು ವಿವರಿಸಿದ್ದಾರೆ. ಹಾಮಾನಾಯಕರು ಈ ಲೇಖನದ ನಾಲ್ಕನೆಯ ಭಾಗದಲ್ಲಿ ರಾಜ್ಯದಲ್ಲಿ ಸ್ಥಾಪಿತವಾಗುವ ಉದ್ಯಮಗಳಲ್ಲಿ ಕೆಲಸ ಸಿಗದಿರುವ ಬಗ್ಗೆ ಪ್ರಸ್ತಾಪಿಸಿ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ತಬ್ಬಲಿಗಳಾಗುತ್ತಿದ್ದಾರೆಂದಿದ್ದಾರೆ. ಒಂದು ಹಂತದವರೆಗಿನ ಉದ್ಯೋಗಾವಕಾಶಗಳನ್ನು ಸ್ಥಳೀಯರಿಗೆ ನೀಡಬೇಕೆಂಬ ನಿಯಮವನ್ನು ಗಾಳಿಗೆ ತೂರಿರುವ ಉದ್ಯಮಗಳು ಉದ್ಯೋಗ ನೀಡಲು ವಿಫಲವಾಗುವುದಾದರೆ ಏಕೆ ಸ್ಥಾಪಿತಗೊಳ್ಳಬೇಕೆಂದು ಅವರು ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರದ ಉದ್ಯೋಗಗಳನ್ನು ಖಾಸಗಿ ಉದ್ಯಮದ ಉದ್ಯೋಗಗಳನ್ನು ನೆರೆಯವರು ಆಕ್ರಮಿಸಿಕೊಳ್ಳುತ್ತಿರುವುದರಿಂದ ಕನ್ನಡಿಗರು ಅತಂತ್ರ ಸ್ಥಿತಿ ತಲುಪಿದ್ದಾರೆ. ಕನ್ನಡಿಗರ ತಾಳ್ಮೆಗೂ ಒಂದು ಮಿತಿಯಿದೆ, ಅದನ್ನು ಯಾರೂ ಪ್ರಶ್ನಿಸಬಾರದೆಂದು ಲೇಖಕರು ಹೇಳಿದ್ದಾರೆ. ಲೇಖನದ ಕೊನೆಯ ಭಾಗದಲ್ಲಿ ಲೇಖಕರು ಕನ್ನಡವು ನಮ್ಮ ಆಡಳಿತದಲ್ಲಿ, ಶಿಕ್ಷಣದಲ್ಲಿ, ಜನಜೀವನದಲ್ಲಿ ಆವರಿಸಿಕೊಳ್ಳಬೇಕೆಂಬ ಕರೆ ಕೊಟ್ಟಿದ್ದಾರೆ. ಎಲ್ಲ ಜವಾಬ್ದಾರಿಯನ್ನು ಸರ್ಕಾರದ ಮೇಲೆ ಹೊರಿಸಿ ಕನ್ನಡಿಗರು ತಮ್ಮ ಹೊಣೆಯಿಂದ ಜಾರಿಕೊಳ್ಳಬಾರದೆಂದಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಹೇಳುವುದಕ್ಕೆ ಮಾತ್ರವಲ್ಲ, ಅನುಸರಿಸುವುದಕ್ಕೂ ಇದೆ ಎಂಬುದನ್ನು ಮರೆಯಬಾರದು. ನಮ್ಮ ಮಕ್ಕಳು ಓದುತ್ತಿರುವ ಶಾಲೆ, ನಾವು ಓದುವ ಪತ್ರಿಕೆ, ನಾವು ಬರೆಯುವ ಚೆಕ್, ಕಾಗದ ಪತ್ರಗಳು ಕನ್ನಡ ಭಾಷೆಯಲ್ಲಿವೆಯೇ ಎಂದು ಪ್ರಶ್ನಿಸಿಕೊಳ್ಳಬೇಕೆಂದಿದ್ದಾರೆ. ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತಾಡಲು ಯೋಗ್ಯರೆಂದಿರುವ ಹಾಮನಾಯಕರು ಕನ್ನಡಿಗರು ಮೊದಲು ಕನ್ನಡದವರಾಗಿರಬೇಕೆಂದಿದ್ದಾರೆ.